ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಯಮ್ಮ ಅಥವಾ ಮಲ್ಲಪ್ಪ ಜ್ಯೋತ ಅವರು. ಮೊದಲನೇದಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಒಂದು ಧನ್ಯವಾದ. ಯಾಕಪ್ಪ ಅಂತಂದರೆ, ರೋಷನ್ ಬೇಗ ಅವರು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ್ರು. ಈ ಹಲವು ದಿನಗಳಿಂದ, ಹಲವು ವರ್ಷಗಳಿಂದ ಒಂದು ರೈತರ ಮೂಮೆಂಟ್ ಇತ್ತು, ರೈತರ ಬೇಡಿಕೆ ಇತ್ತು. ಸಂಕೇಶ್ವರದಲ್ಲೇ, ಎ ಪಿ ಎಂ ಸಿಯಲ್ಲೇ ನಮ್ಮ ತರಕಾರಿ ಮಾರೋಕೆ ಅವಕಾಶ ಮಾಡಿಕೊಡ್ರಿ, ಖಾಸಗಿಯವರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಅಂಥೇಳಿ ಬಹಳ ದಿನಗಳಿಂದ ಪಾಪ ಕೇಳ್ತಾ ಬಂದಿದ್ದಾರೆ ರೈತರು. ಕೊನೆಗೂ ಒಂದು ಆದೇಶ ಹೊರಡಿಸಿ, ನೀವು ಈ ಖಾಸಗಿಯರು ಮಾರೋ ಅವಶ್ಯಕತೆ ಇಲ್ಲ, ಎ ಪಿ ಎಂ ಸಿಯಲ್ಲಿ ಮಾರಲಿ ಅಂತೇಳಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಒಂದು ಆದೇಶ ಹೊರಡಿಸಿದರು. ಹೀಗಾಗಿ ಡಿ ಸಿ ಅವರ ಈ ಜನಪರವಾದಂಥ, ರೈತಪರವಾದಂಥ ನಿಲುವನ್ನು ನಾವು ಇವತ್ತು ಸ್ವಾಗತಿಸಿ ವಿಷಯವನ್ನು ಮುಂದೆ ಮಂಡಿಸುವಂಥದ್ದು. ಇದಕ್ಕಾಗಿ ಹಲವು ವರ್ಷಗಳು ಅಥವಾ ಹಲವು ತಿಂಗಳುಗಳಿಂದನ್ರಿ, ಹಲವು ದಿನಗಳಿಂದನ್ರಿ, ನಮ್ಮ ಏನಪ್ಪ ಅಂದ್ರೆ ಹಸಿರು ಸೇನೆ ಮತ್ತು ರಾಜ್ಯ ರೈತ ಸಂಘದವರು, ಅದರ ಲೀಡರು ಹೋರಾಟ ಮಾಡ್ತಾ ಬಂದಿದ್ದರು. ಹೌದಪ್ಪ, ನಮ್ಮ ರೈತರಿಗೆ ಮಾರುಕಟ್ಟೆ ಇಲ್ಲ, ತರಕಾರಿ ಮಾರುಕಟ್ಟೆ ಪ್ರಾವಿಡದಲ್ಲಿ ಮಾರುವಂಥದ್ದಾಗಿಬಿಟ್ಟದ. ದುರ್ಗುಂಡೇಶ್ವರ ಖಾಸಗಿ ಒಂದು ಏನಪ್ಪ ಅಂತಂದ್ರೆ ಈ ಮೈದಾನದಲ್ಲಿ ಮಾರುವಂಥದ್ದು, ಆ ಖಾಸಗಿ ಮಾರುಕಟ್ಟೆಯಲ್ಲಿ ಪ್ರವೇಶಿಸಿ ಅಲ್ಲೇ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ ರೈತರಿಗೆ. ಯಾಕಂದರೆ ಒಂದು ರೈತರಿಂದ ಮಾಡಿದಂಥ, ಮಾರಿದಂಥ ಯಾವುದೇ ವಿಕ್ರಿ ಅಂದರೆ ಈ ಒಂದು ಮಾರಾಟ ಆಗಿದ್ರೆ ಅದಕ್ಕೆ ಒಂದು ವಿಕ್ರಿ ಬೆಲೆ ಏನಿರ್ತದೆ, ಮಾರಾಟದ ಬೆಲೆ ಏನಿರ್ತದೆ, ಅದ್ರ 10% ಅಲ್ಲಿ ಖಾಸಗಿಯವ್ರು ಕೊಡುವಂಥದ್ದು ಇರ್ತದೆ. ಅದ್ರ ಜೊತೆಗೆ ಅಲ್ಲಿ ನೀವು ಶೌಚಾಲಯಕ್ಕೆ ಹೋಗ್ರಿ, ಎಲ್ಲಿ ಹೋಗ್ರಿ, 10 ರೂಪಾಯಿಗಳನ್ನು ಕೊಡುವಂಥದ್ದು ಇತ್ತು. ಅದ್ರ ಒಟ್ಟಿನಲ್ಲ ಈ ರೈತರಿಗೆ ಏನಪ್ಪ ಅಂದರೆ ಮೋಸ ಮಾಡೋದಂತ ನಿರಂತರವಾಗಿ ಕಳೆದ 25 ವರ್ಷ ನಡೀತಾ ಬಂತಂದರೆ ಒಂದು ವಾದದ ಮತ್ತು ರೈತರ ಅಭಿಪ್ರಾಯ ಅದ. ಅದಕ್ಕಾಗಿ ಅವರು ಮೇಲ್ಮೇಲೆ ಬೆನ್ನತ್ತಿದ್ರು, ಸ್ಟ್ರೈಕ್ ಮಾಡ್ತಾ ನಮ್ಮ ಹಸಿರು ಸೇನೆಯವರಾಗಿರ್ಬೋದು ಅಥವಾ ನಮ್ಮ ರಾಜರೈತ ಸಂಘದವರಾಗಿರ್ಬೋದು ಹೋರಾಟ ಮಾಡ್ತಾ ಬಂದರು. ಅದರಲ್ಲೂ ಈ ಒಂದು ಪ್ರತಿಭಟನೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸಿರುವಂಥ ಈ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷ ರಾಜು ಪವಾರ್ ಆಗಿರ್ಬೋದು, ಚುನಪ್ಪ ಅವರಾಗಿರ್ಬೋದು, ಅಥವಾ ಇನ್ನುಳಿದ ಅನೇಕ ಅವರು ಜೊತೆಗಾರರು ರೈತರು ಕೂಡಿಕೊಂಡು ಮೂಮೆಂಟ್ ಮಾಡ್ತಾ ಬಂದಿದ್ದರು. ಅವ್ರು ಉಚ್ಚು ಬಂದಿದ್ದರು. ಹುಕ್ಕೇರಿ ಸುತ್ತಮುತ್ತು ಗೋಕಾಕ ಆಗಿರ್ಬೋದು, ಅದೇ ಕಾಲಕ್ಕೆ ಚಿಕ್ಕೋಡಿ, ಬೇರೆ ಬೇರೆ ಭಾಗಗಳಿಂದ ರೈತರು ತಮ್ಮ ಕಾಯಿಪಲ್ಲೆಯನ್ನು ಮಾರೋದಕ್ಕೆಲ್ಲ ಒಯ್ತಾ ಇದ್ದರು. ಸೆಂಟ್ರಲ್ ಪ್ಲೇಸ್ ಸಂಕೇಶ್ವರ ಅಲ್ಲಿ ಒಯ್ತಾ ಇದ್ದರು. ಆದರೂ ಆದರೆ ಎ ಪಿ ಎಂ ಸಿಯಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ, ಮಾರೋದಕ್ಕೆ ಅವಕಾಶ ಕೊಡ್ತಿರಲಿಲ್ಲ ಅಂತ ಕಾಣ್ತದೆ. ಅದಕ್ಕಾಗಿ ನಿರಂತರವಾಗಿ ಒಂದು ಹೋರಾಟ ಮಾಡ್ತಾ ಬಂದಿದ್ದರು. ನಮಗಲ್ಲಿ ಎ ಪಿ ಎಂ ಸರ ಇದರೊಳಗೆ ನಮ್ಮ ಮಾರಾಟಕ್ಕೆ ಅನುಕೂಲ ಮಾಡಿಕೊಡೋಣ ಅಂತ ಅದನ್ನೊಂದು ಮಾಡಿದರು. ಆ ಆದೇಶ ಇವತ್ತು ಒಂದು ರೈತರಿಗೆ ಒಂದು ನಿಟ್ಟುಸಿ ಬಿಡುವಂಗಾಗಿದೆ. ಇದೊಂದು ಭಾಗ, ಒಂದು ರೀತಿಯ ರೈತರ ಗೆಲುವು, ಜೊತೆಗೆ ಅದಕ್ಕೆ ಸರ್ಕಾರ ಮಾಡಿದಂಥ ನಮ್ಮ ಡಿ ಸಿ ಅವರ ಒಂದು ರೀತಿ ಏನಪ್ಪ ರೈತ ಪರಪ ನಿಲುವು ಇವ್ರದ್ದು ಅನ್ನುವಂಥ ಭಾವನೆ ಸಹಜವಾಗಿ ಯಾರಿಗಾದರೂ ಬಂದು ಹೋಗಿಬಿಡುತ್ತದೆ. ಇನ್ನು ಈ ರೈತರ ಶೋಷಣೆ ಅಂದ ತಕ್ಷಣ ಬರೀ ಇದೊಂದು ಅಲ್ಲ, ಹಲವು ಕ್ಷೇತ್ರಗಳಲ್ಲಿ ಶೋಷಣೆಗಳಾಗ್ತದೆ ಮಾರುಕಟ್ಟೆ ದೃಷ್ಟಿಯಿಂದ, ಬೇರೆ ಬೇರೆ ಕಡೆಗಳಿಂದ. ಯಾಕಂದರೆ ಇಲ್ಲಂತೆ ನಿಮ್ಗೆ ಹೇಳಿದ್ನಿಲ್ಲ, ಒಂದು ಯಾವುದೋ ವ್ಯವಹಾರ 100 ರೂಪಾಯಿ ಇದೆ ಅಂದ್ರೆ 10 ರೂಪಾಯಿ ಕೊಡಬೇಕು ಪರ ಆಯ್ತ. ಅದಕ್ಕೆಲ್ಲ ಕೊಂಡುಕೊಳ್ಳೋ ಕಡೆಯಿಂದ ಇವ್ರು ಎಷ್ಟು ಹೊಡಿತಾರೆ ಅದು ಗೊತ್ತಿಲ್ಲ, ಆದಷ್ಟು ಕಡಿಮೆ ದರದಲ್ಲಿ ಅದು ಕೊಂಡುಕೊಳ್ಳೋದು. ಈಗ ಮಾರ್ಕೆಟ್ನಲ್ಲೇ ವಿಶೇಷವಾಗಿ ಈ ಒಂದು 60 ರೂಪಾಯಿ ಕೆ ಜಿ ಅಥವಾ 70 ರೂಪಾಯಿ ಕೆ ಜಿ ಇದ್ದಾಗ ಈ ಉಳ್ಳಾಗಡ್ಡೆ ಆಗಿರ್ಬೋದು, ಮತ್ತಿನ ಆಗಿರ್ಬೋದು, ಕಾಯಿಪಲ್ಲೆ ಆಗಿರ್ಬೋದು, ಏನೇನೋ ಇವುಗಳ ಕಡಿಮೆ ಬೆಲೆಗೆ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಅಂದರೆ ಕಡಿಮೆ ಬೆಲೆಗೆ ಮಾಡೋದು, ಮತ್ತಂದ್ರೆ 10% ಹೊಡಿದು. ಹೀಗಾಗಿ ರೈತ ಈ ಉದ್ಧಾರ ಆಗೋದಕ್ಕೆ ಹೆಂಗೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತ ಇದೆಲ್ಲ ಕಡೆ ನಡೆದ್ರೆ ರೈತ ಅಂದರೆ ಒಂದೇ ಕಡೆ ಅಂತಲ್ಲ. ಅದಕ್ಕಾಗಿ ರೈತರ ದೊಡ್ಡ ಬೇಡಿಕೆ ಏನಪ್ಪ ಅಂತಂದರೆ, ಮತ್ತು ಈ ದೇಶದ ಒಂದು ಅಂದಾಜದ ಪ್ರಕಾರ ಈ ಒಂದು 20 ವರ್ಷಗಳಲ್ಲಿ 2000 ಹಿಡ್ಕೊಂಡು ಇವತ್ತಿನವರೆಗೆ 24 ವರ್ಷಗಳು ಒಂದು ಅಧ್ಯಯನ ಮಾಡಿದಾಗ ರೈತರ ಅಭಿಪ್ರಾಯದಲ್ಲ ಹೆಚ್ಚು ಕಡಿಮೆ ರೈತರು 45-50 ಲಕ್ಷ ಕೋಟಿ ರೂಪಾಯಿಗಳ ಲಾಸ್ ಆಗ್ಯದ ಅಂತ ತಿಳಿಸಿದ ಅವ್ರದ್ದೊಂದು ವಾದದ ಮತ್ತು ಸತ್ಯಕ್ಕೆ ಸಮೀಪವಾದ. ಯಾಕಂದರೆ ನಾವಿವತ್ತು ಸರಳ ಸತ್ಯ ನಮ್ಮ ಮುಂದಿರುವಂಥದ್ದು ನಮಗೆ ಒಂದು ಖುಷಿ ನಡೆಸ್ತೀವಿ. ಇವತ್ತೊಂದು ನೋಡ್ತಾ ಕೃಷ್ಣ ಕಾರ್ಖಾನೆ ಯಾವ ಅಂತೇಳಿ ಬರ್ತದೆ ಅತ್ನಿ ಹತ್ರ. ಆ ಕಾರ್ಖಾನೆಯಲ್ಲಿ ನಾವು ಏನಪ್ಪ ಅಂತಂದ್ರೆ ಅಲ್ಲಿ ವಿಶೇಷವಾಗಿ ಏನಂತಂದರೆ ಈ FRP ಅಂದರೆ ಒಂದು ಫಿಕ್ಸ್ ರೇಟ್ ರೈತ ಕೊಡುವಂಥದ್ದು, ಅದರಿಂದ ನಾವು ಹೆಚ್ಚು ಕೊಡ್ತೀವಿ ಅನ್ನೋಂಥ ಮಾತನ್ನು ಅಲ್ಲಿಯ ಒಂದು ಏನಪ್ಪ ಅಂತಂದ್ರೆ ಅಧ್ಯಕ್ಷರು ಅತ್ನಿ ಕೃಷ್ಣ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಹೇಳುವುದಷ್ಟೇ ಅಲ್ಲ, ಅದು ಕೊಡ್ತೀವಿ, ಕರೆಕ್ಟ್ ಟೈಮ್ ಕೊಡ್ತೀವಿ ಅಂತ. ಅದಕ್ಕಿಂತ ಹೆಚ್ಚು ಕೊಡ್ತೀವಿ ಅನ್ನೋದು ಮಾತು ಕೇಳಿದಾಗ ಭಾಳ ಖುಷಿ ಅನಿಸ್ತು. ಆದರೆ ಹೆಚ್ಚು ಕೊಡೋದು ಸಹಿತ ರೈತಿಗೆ ಲಾಸ್ ಆಗ್ತಾನಂತ ಪ್ರತಿ ಸಲ ನಾವು ವಾದ ಮಾಡ್ತಾ ಬಂದಿದ್ದೀನಿ ನಿಮ್ಮ ಜೊತೆಗೆ. ಆ ಮುಖ್ಯವಾಗಿ ಅದರಲ್ಲೂ 1 ಟನ್ ಕಬ್ಬು ಬೆಳಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಏನು ಎಂತ ವಿಚಾರ ಮಾಡಿದಾಗ ಮಿನಿಮಮ್ ನಿಮ್ಗೆ ಏನಿಲ್ಲ ಅಂತಂದ್ರೆ 4,000 ತನಕ ಖರ್ಚು ನಿಶ್ಚಿತವಾಗಿ ಬಂದಿರ್ತದೆ.
ಅದು ನಮ್ಗೆ ಕಣ್ಣಿಗೆ ಕಾಣೋದೇ ಇಲ್ಲ. ಎರಡೂವರೆ ಸಾವಿರ ಪೋಣೆ 3,000 3,000 ಅಷ್ಟೇ ನಮಗೆ ರೈತ ಕತ್ತು. ಅದೇ 3,000 ಮೇಲೆ ಸ್ವಲ್ಪ ಕೊಟ್ಟರೆ ಈಗ ಹೇಳಿದ್ರಲ್ಲ ಈ ಕಾರ್ಖಾನೆ ಒಂದು ಅಧ್ಯಕ್ಷರು ಸರ್ಕಾರ ಕಾರ್ಖಾನೆ ಅದು ಏನು ಖಾಸಗಿ ಅವ್ರದ್ದು ಏನು ಕೇಳುವಂಗಿಲ್ಲ. ಅವ್ರು ಏನು ಕೊಡ್ತಾರೋ ನಾವು ಏನು ತೊಳ್ತೀವೋ ಅಷ್ಟೇ. ಎರಡು ಸಲ ಅಡ್ಡ ಹೇಳ್ತಾರೆ ಸರ್ ಅಡ್ಡಾಡೋದು ಹೋಗೋದು ಚಪ್ಪರ್ ಹರ್ಕೊಂಡು ಅಡ್ಡಾಡ್ಕೊಂಡು ಅವ್ರು ಕೊಟ್ಟಟ್ಟು ತೊಗೊಂಡು ಸಾಕಪ್ಪ ಅನ್ನೋಂಥ. ಆದ್ರೆ ಇಲ್ಲಿ ಒಂದು ಕೋಪಟ್ಟಿ ಮೇಲೆ ಆಗಿದೆ. ಅಲ್ಲಿ ಒಂದು ಸ್ವಲ್ಪ ರೈತ ಪರವಾದಂಥ ಕಾಳಜಿ ಇದ್ದಂಥವ್ರು ಅದಾರ ಆಡಳಿತದವರು ಅವ್ರು ಇದ್ದಂಥವ್ರು ತಮ್ಮ ಲಾಭ ಮಾಡ್ಕೊಳ್ಳೋ ಜೊತೆಗೆ ಒಂದಿಷ್ಟು ರೈತರು ಹಂಚ್ತಾ ಇದ್ದಾರೆ ಅನ್ನೋದು ಖುಷಿ ವಿಷಯ. ಆದರೂ ಅದು ಲಾಸನ. ಇನ್ನು ಇನ್ನುಳಿದ ಬೆಳೆಗಳ ಬಗ್ಗೆ ಅಂತ ಪಾಪ ಅವ್ರಿಗೆ ರೈತರಿಗೆ ಗೊತ್ತಿಲ್ಲ. ಬೀಜ ಅಷ್ಟೇ ಗೊತ್ತಿರ್ತದೆ, ಅದು ಗೊಬ್ಬರದಷ್ಟು ಸಿಗ್ತದೆ ಲೆಕ್ಕ. ಮ್ಯಾನ್ ಪವರ್ ಮತ್ತು ಲ್ಯಾಂಡ್ ಸೌಕಳಿ ಇದು ಲೆಕ್ಕಕ್ಕೆ ಬರೋದಿಲ್ಲ. ಮ್ಯಾನ್ ಪವರು ಸಹಿತ ಎಷ್ಟು ಪವರು ಎಷ್ಟು ಉಳ್ತಾರೆ ಅನ್ನೋದು ಲೆಕ್ಕ ಹಾಕಿದಾಗ ಮ್ಯಾನ್ ಪವರ್ಗಿಂತಲೂ ಕಡಿಮೆ ರೇಟ್ ಆಗ್ತಾ ಇರ್ತಾವೆ ಅಂತ. ಅಲ್ಲೂ ಸಹಿತ ಹಂಗೆ ರೀ, ಒಂದೊಂದು ಇವತ್ತು ನೋಡಿರಿ, ಇವತ್ತು ನೀವು ಅಕ್ಕಿ ಅಂದರೆ ಭತ್ತ ಗೋಧಿ ಇನ್ನುಳಿದ ಯಾವುದೇ ಆಹಾರ ಪದಾರ್ಥ ಉಳ್ರೆ ರೈತಗೆ ಮಾತ್ರ ಎಷ್ಟಪ್ಪ ಅಂತಂದರೆ ಒಂದು ರೇಟ್ ಏನು ಫಿಕ್ಸ್ ಮಾಡ್ತಾರೆ. ಅದು ಫಿಕ್ಸ್ ಮಧ್ಯದಾಗೆ ಈಗ ನಮ್ಮ ಏನಪ್ಪ ಅಂದ್ರೆ ಮಿನಿಮಮ್ ಪ್ರೈಸ್ ಅಥವಾ ಸಪೋರ್ಟಿಂಗ್ ಪ್ರೈಸ್ ಒಂದು ಮಾಡ್ತಾರೆ. ಅದನ್ನು ಆ ದುಡ್ಡಿನ ಸಹಿತ ಇವ್ರು ಕೊಡೋದಿಲ್ಲ. ಕೇವಲ ಜೋಳ ಗೋಧಿ ಮತ್ತು ಭತ್ತ ಇವಕ್ಕೆ ಅಷ್ಟೇ ರೇಟ್ ಮಾಡ್ತಾರೆ ಅಥವಾ ಅಕ್ಕಿಗೆ ಅಷ್ಟೇ ರೇಟ್ ಮಾಡ್ತಾರೆ. ಇದೇನು ಸಪೋರ್ಟಿಂಗ್ ಪ್ರೈಸ್ ಅಂತೇಳಿ ಉಳಿದ ಬೆಳೆಗಳಿಗಿಂತ ಮಾಡೋದು ನಾವು ವಿಶೇಷ ಕಡಿಮೆ ಅಂದರೂ ಅಡ್ಡಿ ಇಲ್ಲ. ಯಾಕಪ್ಪ ಅಂತಂದರೆ ಈ ನಮ್ಮ ದೇಶದ ಪರಿಸ್ಥಿತಿ ನಂಗೆ ನಾಲ್ಕು ಗೋಡೆಗಳಿಗೆ ಕೂತಂಥ ಅಧಿಕಾರಿಗಳು ಅವ್ರು ಇದ್ರ ಬಗ್ಗೆ ಸರಿಯಾಗಿ ಅಭ್ಯಾಸ ಮಾಡಲಾರ್ದ ರೈತಿಗೆ ಏನೇನು ತೊಂದರೆ ಆಗ್ತದೆ ಎಷ್ಟು ಖರ್ಚು ಬರ್ತದೆ ರಿಯಲಾಗಿ ಅವರಲ್ಲಿ ಅದು ನಾಲೆಜ್ ಇಲ್ಲ. ಯಾಕೆಂದರೆ ಅವ್ರ ಭೂಮಿಗಳದ ರೈತನ ಬದುಕನ್ನು ಅವ್ರು ಬೆಳೆಯೋದನ್ನು ಯಾವ ರೀತಿ ದುಡಿತಾರೆ ಅನ್ನೋದನ್ನು ಮತ್ತು ಯಾವ ರೀತಿ ಅವರು ಅದನ್ನು ಮಾರ್ಕೆಟ್ ತಂದಾಗ ಏನು ರೇಟ್ ಇಳಿಸಿದ್ದೆ ಅನ್ನೋದನ್ನು ಸರಿಯಾಗಿ ಅಭ್ಯಾಸ ಮಾಡಿರೋದಿಲ್ಲ. ಒಬ್ಬ ಅಧಿಕಾರಿ ಬಂದಾಗ ಯಾವುದೇ ವ್ಯಾಪಾರಿ ಸತ್ಯ ಮಾತಾಡಲಿಕ್ಕೆ ಸಾಧ್ಯತೆ ಇಲ್ಲ. ಏನೋ ಕಡಿಮೆ ರೇಟ್ ತೊಗೊಳ್ತೀನಿ ಆಗಲಿ ಇದಿಲ್ಲ. ಆ ವ್ಯಾಪಾರಿ ಹೇಳೋದು ಏನಪ್ಪಂದ್ರೆ ಲಾಸ್ ಆಯಿತು ಅಂತ ಹೇಳ್ತಾ ಇರ್ತಾರೆ. ಹಾಗೆ ರೈತರು ಹೇಳ್ತಿರ್ಬೋದಿಲ್ಲ ಅಂತಲ್ಲ, ಅದು ನಿಜವಾಗಿ ಅಭ್ಯಾಸ ಮಾಡಿದ ಗೊತ್ತಾಗ್ತದೆ. ರೈತರು ಸುಳ್ಳು ಹೇಳೋದ್ರು ತನ್ನ ನಿಜದ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದಾನೆ ಅಂತ. ಹೀಗಾಗಿ ರೈತರು ಭಾಳಷ್ಟು ಲಾಸ್ ಅನುಭವಿಸ್ತಾ ಇದ್ದಾನೆ. ಹೀಗಾಗಿ ರೈತ ಉದ್ಧಾರವೇ ಇಲ್ಲ ಅಂದರೆ 100 ಎಕರೆ ಇದ್ದರು ಸಹಿತ ಒಬ್ಬ ಒಂದು ಪಟ್ಟಿ ಅಂಗಡಿ ಇಟ್ಕೊಂಡು ಉತ್ತಮಷ್ಟೇ ಲಾಭ ಆಗೋದಿಲ್ಲ 10 ಎಕರೆ ಭೂಮಿ ಅವಾಗ ಅನ್ನೋದು ಅಷ್ಟೇ ಸತ್ಯದೆ ಇವತ್ತು. ಯಾಕಂದರೆ 10 ಎಕರೆ ಭೂಮಿ ಬೆಳಿಬೇಕಾದ್ರೆ ದುಡ್ಡು ಎಷ್ಟಿರ್ತದೆ, ಅದರ ಗೊಬ್ಬರ ಖರ್ಚು ಎಷ್ಟಿರ್ತದೆ, ಅದರದ್ದು ಇನ್ನುಳಿದ ಏನಪ್ಪ ಅಂತಂದ್ರೆ ಅಲ್ಲಿ ಈ ಆಳುಗಳ ಪಗಾರ ಎಷ್ಟು ಬರ್ತದೆ, ಒಂದು ವಾಸ್ತವವಾಗಿ ಇವೆಲ್ಲ ವಿಚಾರ ಮಾಡ್ಕೊಂಡು ಹೋದಾಗ ಅಲ್ಲೂ ಸಹಿತ ಲಾಸ್ ಪ್ರತಿಯೊಂದ್ರೆ ಲಾಸ್ ಲಾಸ್ ಆಗಿದ್ದಾನೆ ರೈತ. ಸುಮ್ಮನೆ ಏನೋ ಬೆಳೀತಾನೆ, ಊಟ ಚಿಂತಿಲ್ಲ, ತಾ ಬೆಳೀತಾ ಊಟ ಮಾಡ್ತಾನೆ, ಇದ್ದಿದ್ದಷ್ಟು ಮಾರ್ಕೊಡ್ತಾನೆ, ಅಷ್ಟೇ ಅನ್ಬೋದು ನಾವು. ಮತ್ತು ಇವನ್ ತಮ್ಮ ಇವತ್ತೇನೋ ಒಂದಿಷ್ಟು ಭಾಳ ದೊಡ್ಡ ರೈತರು ಒಂದಿಷ್ಟು ಲಾಭ ಅನ್ನಿಸ್ತಿರ್ಬೋದು, ಬಟ್ ಹೆಚ್ಚು ಅಭ್ಯಾಸ ಮಾಡಿದಾಗ ಇಲ್ಲಿ ರೈತ ಲಾಸ್ ಆಗದಾನ ಅನ್ನೋದು ಅತ್ಯಂತ ಸ್ಫಟಿಕದಷ್ಟು ಸ್ಪಷ್ಟ ಆಗ್ತಾ ಹೋಗ್ತಾ ಇರ್ತದೆ. ಅದಕ್ಕಾಗಿ ಇವತ್ತು ತೆಗೆದುಕೊಂಡಂಥ ಈ ನಿರ್ಧಾರದಂಗೆ ನಮ್ಮ ಸರ್ಕಾರಗಳು ಪೂರ್ಣ ಪ್ರಮಾಣದಲ್ಲಿ ಇವ್ರು ಸಪೋರ್ಟಿಂಗ್ ಪ್ರೈಸಿದ್ದು ಇವತ್ತು ಮಾಡುವಂಥದ್ದು ಭಾಳ ಮುಖ್ಯ ಅದ. ಅದನ್ನು ಕಾನೂನು ಮಾಡಲೇಬೇಕಾಗಿದೆ. ಹೆಂಗೆ ಏನೀಗ ಈಗಾಗಲೇ ನಿಮಗೆ ನಾನು ನಿಮ್ಮ ಜೊತೆ ಮಾತಾಡಿದಂಗೆ ಈಗೇನು ಈ ರೈತಗೇನು ಕಬ್ಬಿಗೇನು ಡಿಸಿಷನ್ ಮಾಡುವಂಥದ್ದು ಮತ್ತು ಬೆಲೆ ಮಾಡುವಂಥದ್ದು ಏನು ಸೆಂಟ್ರಲ್ ಗೌರ್ಮೆಂಟ್ ಒಂದು ಮಾಡೋದಿಲ್ಲ. ಆ ರೀತಿಯಾಗಿ ಇದಕ್ಕೆ ಉಳಿದ ಬೆಳೆಗಳಿಗೂ 23 ಬೆಳೆಗಳಿಗೂ ಈ ಒಂದು ಸಪೋರ್ಟಿಂಗ್ ಪ್ರೈಸನ್ನು ಕಾನೂನು ಮಾಡಬೇಕು ಅನ್ನೋದು ರೈತರ ಬಲು ವರ್ಷಗಳ ಬೇಡಿಕೆ. ಈಗಾಗಲೇ ನಾವು ನೋಡಿದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ತಮ್ಮ ಹಿಂದಿನ ಸರ್ಕಾರದಲ್ಲಿ ನಮ್ಮ ಮೋದಿಯವರು ನಿರಂತರ ಒಂದು ವರ್ಷ ನಮ್ಮ ರೈತರು ಒಂದು ವರ್ಷಕ್ಕಿಂತ ಹೆಚ್ಚಿಗೆ ರೈತರು ಇದು ಸ್ಟ್ರೈಕ್ ಮಾಡ್ತಾ ಬಂದರು. ಅನೇಕ ಬೇಡಿಕೆಗಳು ಇದ್ದವು ಅವರು, ನಮಗೆ ಸಾಲ ಮನ್ನಾ ಮಾಡಿರಿ, ಅದು ಇದು 100 ಎಂಟಕ್ಕೆ ಮತ್ತು ಕರೆಂಟಿನ ಬಗ್ಗೆನೂ ಅವ್ರ ಬೇಡಿಕೆ ಇತ್ತು, ಇಲ್ಲ ಅದು ಕಡಿಮೆ ರೇಟದಲ್ಲಿ ಮಾಡಿಸ್ರಿ ಅಂತೇಳಿ ಇಂಥ ಅನೇಕ ಬೇಡಿಕೆಗಳಿದ್ದವು. ಅದರಲ್ಲೂ ಸಾಲ ಮನ್ನಾ ಅವ್ರದ್ದು ಹೆಚ್ಚು ಕಡಿಮೆ ಇಡೀ ದೇಶದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. 2 ಲಕ್ಷ ಕೋಟಿ ರೂಪಾಯಿ ಸಾಲದ, 2 ಲಕ್ಷ ಕೋಟಿ ರೂಪಾಯಿ ಸಾಲದ. ಹಿಂದೊಮ್ಮೆ ಸೋನಿಯಾ ಗಾಂಧಿಯವ್ರ ಪಿರಿಯಡ್ದಲ್ಲೇ ಅಂದರೆ ಮನಮೋಹನ್ ಸಿಂಗ್ರ ಪಿರಿಯಡ್ದಲ್ಲೇ 72,000 ಕೋಟಿ ರೂಪಾಯಿ ಇವರು ವೆಬಪ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅದನ್ನೂ ಸಾಕಷ್ಟು ಕಾ ಟೀಕೆ ಟಿಪ್ಪಣಿ ಏನೆಲ್ಲ ಅದು ಏ ರೈತರಿಗೆ ಇಷ್ಟು ನೀವು ಅನುಕೂಲ ಮಾಡಿಕೊಟ್ಟರೆ ಅವ್ರು ದುಡಿದಿಲ್ಲ ಮಾಡೋದಿಲ್ಲ ಆಗಿ ಹೀಗೆ ಏನು ಬೇಕಾದ್ದೆಲ್ಲ ಇವತ್ತು ಮಾತಾಡ್ತಾ ಇರ್ತಾರೆ ಇಲ್ಲಂತಲ್ಲ. ಅದು ವ್ಯವಸ್ಥಿತ ಪ್ರಚಾರ ಮಾಡ್ತಾರೆ ಅದನ್ನು. ಮತ್ತು ನಮ್ಮ ಮೀಡಿಯಾನು ಅದನ್ನು ದೊಡ್ಡದನ್ನೋಂಗೆ ಬಿಂಬಿಸ್ತಾ ಇರ್ತದೆ. ಏ 1,000 ರೂಪಾಯಿ 1,000 ಕೋಟಿ ರೂಪಾಯಿ ಕೊಟ್ಟರು, 10,000 ಕೋಟಿ ರೂಪಾಯಿ ಕೊಟ್ಟರು. ಅಲ್ಲರಿ ಮೀಡಿಯಾದವ್ರು ನಾವು ಕೇಳೋದಿಷ್ಟ ಅಲ್ಲರಿ ಮಾರ್ಯಾರ, ಇವ್ರು 8 ಜನ ಇದ್ದಾರೆ ಕಾರ್ಪೊರೇಟ್ಗಳು ಎಲ್ಲ ಕೂಡಿ 160 ಮಂದಿ ಬೇಡ 200 ಜನ ಇದ್ದಾರೆ. ಅವ್ರಿಗೆ ಆ ಒಂದು ರಿಟೇನ್ ಆಫ್ ಎಷ್ಟು ಮಾಡಿದಿರಿ ನೀವು ಕಾರ್ಪೊರೇಟ್ಗಳಿಂದ? 16 ಲಕ್ಷ ಕೋಟಿ ರೂಪಾಯಿಗಳನ್ನು ಮಾಡಿದಿರಿ, 16 ಲಕ್ಷ ಕೋಟಿ ರೂಪಾಯಿ. ಈ 16 ಲಕ್ಷ ಕೋಟಿ ರೂಪಾಯಿ ಏನಾದರೂ ಶಿಕ್ಷಣಕ್ಕೋ ಅಗ್ರಿಕಲ್ಚರ್ಗೋ ಹಾಕಿದರೆ ಇವ್ರದ್ದು 2 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿರೋ ಸಹಿತ ಇನ್ನೂ ಮ್ಯಾಲೆ ಎಷ್ಟಪ್ಪ ಅಂದ್ರೆ 14 ಲಕ್ಷ ಕೋಟಿ ರೂಪಾಯಿ.
ಅವ್ರ ಡೆವಲಪ್ಮೆಂಟ್ ಸಲುವಾಗಿ, ರೈತರ ಇದು ಮಾರ್ಕೆಟ್ ಸಲುವಾಗಿ ಖರ್ಚು ಮಾಡಿ ಪ್ರತಿಯೊಂದು ಹಳ್ಳಿಗೂ ನೀರಿನ ವ್ಯವಸ್ಥೆ ಮಾಡಿ ಮಾರ್ಕೆಟ್ ಅಲ್ಲೇ ಈ ಒಂದು ಗೋಡಾವಲ್ಗಳು ಮಾಡಿದರು. ಇಷ್ಟರೊಳಗೆ ಎಷ್ಟಾಗ್ತಿದ್ರು ಈ ದುಡ್ಡಿನೊಳಗೆ ಇಡೀ ದೇಶದ ಎಲ್ಲ ಹಳ್ಳಿಗಳಿಗೆ ಏನಪ್ಪ ಅಂದ್ರೆ ಗೋಡಾವನ ಮತ್ತು ನಿರಂತರ ನೀರು ಸಿಗುವಂಥ ಕೆರೆಕಟ್ಟೆ ಆಗಿರ್ಬೋದು ಮತ್ತು ನಾವು ಆಗಿ ಹೋಗ್ತಿದ್ದು ಸಣ್ಣ ಅಮೌಂಟ್ ಇರಲಿಲ್ಲ. ಅದನ್ನು ರಿಟರ್ನ್ ಅಪ್ ಮಾಡಿದರು. ಇದನ್ನು ಕೇಳಿದ ತಕ್ಷಣ ಏನು ಡೆವಲಪ್ಮೆಂಟ್ ಸಲುವಾಗಿ ಮಾಡ್ತಾಯಿದ್ರು, ಏನು ಡೆವಲಪ್ಮೆಂಟಾ ಇದರಿಂದ ಏನಾದರೂ ಈ ದೇಶದ ಒಂದು ಎಜುಕೇಷನ್ ಸಿಸ್ಟಮ್ ಉದ್ಧಾರ ಆಯ್ತು, ಎಲ್ಲರೂ ಕಲ್ತಾರ, ಎಲ್ಲರಿಗೂ ಉದ್ಯೋಗ ಸಿಕ್ಕೋಣ, ಈ ದೇಶದಲ್ಲೇ ನಿರುದ್ಯೋಗ ಹೋಗಿಬಿಡ್ತಾ, ಇಷ್ಟೊಂದು ದುಡ್ಡು ರಿಟರ್ನ್ ಅಪ್ ಮಾಡೋ ಅವಶ್ಯಕತೆ ಏನಿತ್ತು? 16 ಲಕ್ಷ ಕೋಟಿ ರೂಪಾಯಿ. ಮತ್ತು ಇವತ್ತು ನಾವು 201 ಅಥವಾ 5 ಲಕ್ಷ ಕೋಟಿ ರೂಪಾಯಿ IMF ಹೇಗಾದ್ರೆ ಹೇಳ್ತದೆ ಸಾಲ ಮಾಡ್ಕೊಂಡಿವಿ. ಆ ದುಡ್ಡು ಯಾರು ಎಲ್ಲಿ ಹೋಗ್ತಾರೆ ಸಾಲ? ಇವತ್ತು ನೀವು ಹೇಳ್ತೀರಿ, ಓದಿಲ್ಲಪ್ಪ ನಾವು 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೀವಿ ಆಲ್ ಓವರ್ ಇಂಡಿಯಾದಾಗ 80 ಕೋಟಿ ಜನಕ್ಕೆ ಅಂತ ನೀವು ಹೇಳಿ ವಾದ ಮಾಡ್ಬೋದು. ಅದು ಕೊಡೋ ಅವಶ್ಯಕತೆನೇ ಇಲ್ಲ ರೀ. ಅದನ್ನು ಬೆಳೆಯವ್ರೆ ರೈತರು ಬೆಳೀಬೇಕಲ್ಲ. ನೀವೇನು ಕೊಟ್ಟರೆ ಅದು ದುಡ್ಡೇನೋ ಕೊಟ್ಟರೆ ಅಂತ ಹೇಳ್ಕೊಳ್ತೀರಿ, ಆದರೆ ಹೇಳ್ಕೊಡ್ರಿ ಅಂತ ತಪ್ಪಿಲ್ಲ. ಆದರೆ ಅದನ್ನು ಮಾಡೋ ಅವಶ್ಯಕತೆ ಏನಿದೆ? 5 ಕಿಲೋ ಅಕ್ಕಿ ಪ್ರತಿಯೊಬ್ಬರು ಕೊಡೋಗಿಂತಲೂ ಪ್ರತಿ ರೈತಿಗೂ ಒಂದು ಒಳ್ಳೆ ರೀತಿಯಿಂದ ಮಾರ್ಕೆಟ್ ಮಾಡಿಕೊಟ್ರಪ್ಪ ಅಂತಂದ್ರೆ ಸ್ವತಃ ರೈತರಲ್ಲಿ ಮಾರೋದ್ರಿಂದಾಗಿ ರೈತನ ಕೈಗೆ ದುಡ್ಡು ಬರೋದ್ರಿಂದಾಗಿ ರೈತ ಅಭಿವೃದ್ಧಿ ಆಗುವ ಜೊತೆಗೆ ಅಲ್ಲಿ ಪ್ರತಿಯೊಂದು ಹಳ್ಳಿನೂ ಶಿಕ್ಷಣದಿಂದಾಗಲಿ ಇನ್ನುಳಿದಾಗಲಿ ಮೆಡಿಸಿನ್ದಾಗಲಿ ಅವ್ರು ಕೊಡೋ ಶಕ್ತಿ ಬರ್ತದಲ್ಲ, ಅದನ್ನು ಅವ್ರು ತಮ್ಮ ತಮ್ಮ ಬದುಕು ಮಾಡ್ಕೊಡ್ತಾರೆ. ಇವತ್ತು ಅದಿಲ್ಲ, ಅದಕ್ಕಾಗಿ ನೀವು ಔಷಧಕ್ಕೆ ರೊಕ್ಕ ಕೊಡ್ರಿ, ನಮ್ಮ ಸಾರಿ ಕೆಲಸಕ್ಕೆ ಕೊಡ್ರಿ, ನಮ್ಗೆ ಗ್ಯಾರಂಟಿ ಕೊಡ್ರಿ, ಅದೇ ಕಾಲಕ್ಕೆ ಮಹಿಳೆಯರಿಗೆ ಫ್ರೀ ಬಸ್ ಕೊಡ್ರಿ ಅಡ್ಡಾಡೋದಕ್ಕೆ, ಇಂಥವೆಲ್ಲ ಕೇಳುವಂಥದ್ದು ಅನಿವಾರ್ಯವಾದ ಗ್ಯಾರಂಟಿಗಳು ತರುವಂಥ ಪ್ರಸಂಗ ಇವತ್ತು ಪಕ್ಷಗಳಿಗೆ ಬರಾಗುತ್ತಿತ್ತು, ಎಲ್ಲ ಪಕ್ಷಗಳಿಗೆ. ಇವತ್ತು BJP ಸಹ ಅದು ಹಿನ್ನೆಲೆಯಲ್ಲಿ ನೆತ್ತಿದೆ, ಈಗ ಅದು ಗ್ಯಾರಂಟಿಗಳು ಘೋಷಣೆ ಮಾಡ್ತಾ ಇದೆ. ಹರಿಯಾಣದಲ್ಲೇ ಹರಿಯಾಣ ಚುನಾವಣೆಯಲ್ಲಿ ಆಗಿರ್ಬೋದು, ಇನ್ನು ಮುಂಬರೋ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಆಗಿರ್ಬೋದು, ಲಾಡ್ಲಿ ಬೇನ ಆ ಬೇನ ಈ ಬೇನ ಅದು ಅವ್ರು ಶುರು ಮಾಡಿದ್ದಾರೆ, ಬೇರೆ ಆದಿಲ್ಲ, ಜನ ಬಂದು ಕಷ್ಟ ಆಗ್ಯದ. ಅಂದಾಗ ಯಾರು ಗ್ಯಾರಂಟಿ ಕೊಡ್ತಾರೆ, ಅವ್ರು ಓಟ್ ಹಾಕುವಂಥ ಪ್ರಸಂಗ ಬಂದದ. ಇದಕ್ಕಿಂತಲೂ ದ ಬೆಸ್ಟಪ್ಪ ಅಂತದ್ದು ಅವ್ರಿಗೆ ಉದ್ಯೋಗ ಸೃಷ್ಟಿ ಆಗುವಂಗೆ. ನಮ್ಮ ದೇಶದ ಮೂಲ ಉದ್ಯೋಗ ಕೃಷಿ. ಕೃಷಿಗೆ ಪ್ರತಿಯೊಂದು ಮೇಲಿಂದ ಹೇಳ್ತಾ ಇದ್ದೀನಿ ಇದ್ದೇನೆ ಈ ಮಾತನ್ನು, ಕೃಷಿಗೆ ಪ್ರತಿ ಹಳ್ಳಿಗೇನು ಅಲ್ಲಿಯೇ ನೀರಾವರಿ ವ್ಯವಸ್ಥೆ ಮಾಡಿ ಜೊತೆಗೆ ಗೋಡೌನ್ ಕಟ್ಟಿಕೊಟ್ರೆ ಮಾರ್ಕೆಟು ಆಗ್ತದೆ, ಅವ್ರು ಬೆಳೆದ ಬೆಳೆ ಇಟ್ಕೊಳ್ಳೋಕೆ ಗೋಡೌನ್ಗಳಾಗ್ತಾವೆ. ಮತ್ತು ಪ್ರತಿ ಗ್ರಾಮ ಪಂಚಾಯತಿನೂ ಮಾರ್ಕೆಟ್ ಬಂದ್ಬಿಡ್ತು, APMC ತಂದು ಹಚ್ಚೆ ಮಾಡಿ ರೈತರಿಗೆ ಆದಾಗ ಓದ್ತಾ ಎಷ್ಟು ಸಂಕಟ ಅಂತೇಳಿ. ಒಂದು 1 ಕ್ವಿಂಟಲ್ 2 ಕ್ವಿಂಟಲ್ ಬೆಳೆದದ್ದನ್ನು ಓದಿ ಹಚ್ಚಬೇಕಾದ್ರೆ ಹಚ್ಚಿದ ಮೇಲೆ APMC ಒಳಗೆ ಒಕ್ಕೂ ಕೊಡಬೇಕು. ಅದು 15 ದಿವಸ ಗಂಟಲೆ ಅದು ರೇಟ್ ಬರೋವಾಗಿಲ್ಲ, ಕಡಿಮೆ ರೇಟ್ ನೋಡಪ್ಪ ಕೊಡೋಣ ಅಂತ ಕೇಳ್ತಾರೆ ರೈತಗೆ. ಪಾಪ ರೈತಗೆ ಇಷ್ಟು ಸಂಕಟ ಬಿಟ್ಟರೂ ಸಂಕಟ. ಹೀಗಾಗಿ APMC ಶೋಷಣಾ ಕೇಂದ್ರಗಳಾಗಿದ್ದಾವೆ. ಬೆಲ್ಲ ಓದಿ ಹಚ್ಚಿದ ಅರ್ಧ ಪರಿಸ್ಥಿತಿ, ಹೋದ ತಕ್ಷಣ ಸಿಗುವುದಿಲ್ಲ ದುಡ್ಡು, ಅದು ಏನು ಮಾಡೋರಪ್ಪ ಇಲ್ಲ ಮಾರಾಟ ಅಂತ ಕೊಡ್ತೀವಿ, ಅದಕ್ಕೆಲ್ಲ ಕಡಿಮೆ ರೇಟ್ ಹಾಕಿ ಕೊಡ್ತಾರೆ, ಇಲ್ಲ ಅಡ್ವಾನ್ಸ್ ಕೊಟ್ಟರೆ ಅದಕ್ಕೆ 2 ಬಡ್ಡಿ 3 ಬಡ್ಡಿ ಹೋಗ್ತಾರೆ. ಹೀಗಾಗಿ APMC ಇವತ್ತೇನು ನಾವು ನೀವು ಏನು ತಿಳ್ಕೊಂಡಾಗೆ ಭಾಳ ಲಾಭ ಇದರಿಂದ ಪಾಡಿ ಪ್ರೈವೇಟ್ದವ್ರಿಗಿಂತಲೂ. ಪ್ರೈವೇಟ್ದವ್ರಿಗೆ ಪೂರ್ವ ಸೂಚನೆ ಮಾಡ್ತಾರೆ, ಹೇಳಿದೆ ನಿಮ್ಗೆ 100 ರೂಪಾಯಪ್ಪ ಇಲ್ಲಿ ಇದ್ರಾಗ ಇದೊಂದು ತರಕಾರಿ ಖಾಸಗಿ ದುರ್ಗೇಶ್ವರ ಇರ್ತದೆ. ಇವತ್ತು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇದ್ದೀನಿ, ಇವತ್ತು 100 ರೂಪಾಯಿ ಜೊತೆಗೆ ಮತ್ತು ಟಾಯ್ಲೆಟಿದ್ದು ಅದ್ರ ಖರ್ಚು ಬೇರೆ ಬೇರೆ, ಮುಂದೆ ಅದನ್ನು ಎಷ್ಟಕ್ಕೆ ಹೋಯ್ತು ಏನಾಯ್ತು ಅವಾಗ ಎಷ್ಟಾಯ್ತು ಎಷ್ಟು ರೇಟ್ ಬಂತು ಮಾರಾಟ ಕೆಟ್ಟು ಅದು ಹೇಳೋಂಗಿಲ್ಲ ರೈತರಿಗೆ. ಈ ರೀತಿ ಖಾಸಗಿಯವ್ರು ಮಾಡೋದು ಅದಕ್ಕಿಂತ ಪಾಡಪ್ಪ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತೀರಿ. ಆದರೆ ಅದು ಪೂರ ಇಲ್ಲ, ಅದು ರೈತನ ಉದ್ದಾರ ಮಾಡುವಂಥದ್ದಲ್ಲ APMC. ಅದರಿಂದ ಅದರಲ್ಲೂ ಸಾಕಷ್ಟು ದೋಷಗಳಿದೆ. ಅಲ್ಲಿ ದಲಾಲಿ ಸಂತತಿ ಇದ್ದಾರೆ, ದಲಾಲಿಯವರು ಸಾಕಷ್ಟು ಹೊಡಿತಾ ಇರ್ತಾರೆ, ನಮ್ಗೆ 10% ಅಂತ ಹೇಳ್ತಾರೆ, ಅಲ್ಲಿ ಕೊಳ್ಳವ್ರುಗಳು ಇನ್ನೂ ಎಷ್ಟು ಪರ್ಸೆಂಟ್ ಹೊಡಿತಾರೋ ಅವರಿಗೆ ಗೊತ್ತದ್ದು. ಏನೋ ಉದ್ಯೋಗ ಮಾಡಿದ್ರಿ ಅಂತ ಹಂಗೆ ಹೇಳ್ತಾರೆ. ಮತ್ತು ಅವನು 6 ತಿಂಗಳು 3 ದಿನ ಬೆಳೆದಂಥ ರೈತಗೆ ಏನು ಸಿಗ್ತದಪ್ಪ ಅಂತಂದ್ರೆ ಅವ್ರೇನು ಬೆಳೆದಿರ್ತಾರೆ ಆ ಮೂಲ. ಈಗ ಕೆಲವೊಂದ್ಸಲ ಹಿಂಗಾಗ್ಯಾವ ಪಾಪ ರೈತರ ಬೆಲೆ ಬರಲಾರದಕ್ಕಾಗಿ ತಮ್ಮ ಟೊಮೆಟೊ ಆಗಿರ್ಬೋದು, ಉಳ್ಳಾಗಡ್ಡೆ ಆಗಿರ್ಬೋದು, ಮತ್ತೆ ಆಗಿರ್ಬೋದು ಬೀದಿ ಹಾಕಿ ಹೋಗಿಬಿಟ್ಟಿದ್ದಾರೆ. ಇದು ಎಷ್ಟು ನುವಿನ ಸಂಗತಿ ಅಂತ. ಅದೇ ಒಂದು ಗೋಡೌನ್ ಪ್ರತಿಯೊಂದು ಹಳ್ಳಿ ಬೀತಪ್ಪ ಅಂದರೆ ತಾವು ಬೆಳೆದ ಬೆಳೆಯಲ್ಲಿ ಇಟ್ಕೊಳ್ತಿದ್ರು ಶೈತ್ಯಾಗಾರ ಒಂದು ಇದು ಅದು 4 ಹಳ್ಳಿಗಳು ನಡಗಿಟ್ಟು ಮಾಡಿದರೆ ಇವತ್ತು ಅದಾವೆ ಮತ್ತು ಪಂಚಾಯತ್ಗಳು 4 ಹಳ್ಳಿ ನಡಕ 3 ಹಳ್ಳಿ ನಡಕದಾವೆ. ಆ ಪಂಚಾಯತ್ಗೆ ಕೆಲಸ ಆಯ್ತಾರೆ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದಲ್ಲ. ಇದನ್ನೇ ಹಾಕಿ ಇದೆಲ್ಲ ಗೊತ್ತಿಲ್ಲ ಅಂತಲ್ಲ ನಮ್ಮ ನಾಯಕರಿಗೆ, ಆದರೆ ಅದನ್ನು ಹೊಡೆದಕ್ಕೆ ಸಿಗುವುದಿಲ್ಲ ಇವ್ರಿಗೆ ಅಂತೇಳಿ ಅದನ್ನು ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದು ಶುಗರ್ ತಯಾರು ಮಾಡುವಂಥದ್ದು, ಮಳ್ಳಿ ತಯಾರು ಮಾಡಿ ಸೆರೆ ತಯಾರು ಮಾಡೋದಕ್ಕೆ ಬೆನ್ನು ಹತ್ತಾರಂಗೆ. ಸೊ ಇದು ಕಬ್ಬು ಬೆಳೀರಿ ಅಂತೇಳಿ ಈ ಎಲ್ಲ ಕಬ್ಬು ಬೆಳೆಯುತ್ತಿರುವಂತಹ ಈ ಏನು ಹೊರಗಳಿದ್ದಾವ ಇವು ಈ ಜಾಗದಲ್ಲೇ ಆಹಾರ ಧಾನ್ಯ ಬೆಳೆದ್ರೆ ಇದು ಎಕ್ಸ್ಪೋರ್ಟ್ ಮಾಡೋ ಕ್ವಾಲಿಟಿ ಬಂದುಬಿಡುತ್ತಲ್ಲ ನಮಗೆ. ಎಕ್ಸ್ಪೋರ್ಟ್ ಬೇಕಾದ್ರೆ ಮಾಡಿ ದುಡ್ಡು ಸಾಕಷ್ಟು ಬರ್ತದೆ ಹೊರಗೆ ಕಳಿಸ್ರಿ, ಇಡೀ ಜಗತ್ತಿನ ಒಂದು ಆಹಾರ ಪಾತ್ರೆ ಆಗ್ತದೆ ಇಂಡಿಯಾ. ಹಾಗೆ ಪ್ರತಿಯೊಂದು ರಾಜ್ಯರು ಮತ್ತು ಅವ್ರವ್ರ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ಬೆಳೀತದೆ ಇಲ್ಲಿ ಉದ್ಯೋಗ ಕೇಂದ್ರ ಇಲ್ಲದ. ಇವತ್ತು ನೀವೆಲ್ಲ ಹೇಳ್ಬೋದು ಇಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದ ದೊಡ್ಡ ಉದ್ಯೋಗ ಸಿಗ್ತಾವೆ ಹಂಗೆ ಹೀಗೆಲ್ಲ ಮಾತಾಡ್ಬೋದು, ಬಾತ್ ಮಾಡ್ಬೋದು ಈಗ ಎಷ್ಟು ಸಿಕ್ಕಿದಾವೆ ಎಷ್ಟು ಮಂದಿ ಉದ್ಯೋಗ ಸಿಕ್ತು ಹಂಗಾದ್ರೆ ಇಷ್ಟೆಲ್ಲ ನಿರುದ್ಯೋಗಗಳು ಯಾಕಾದರೂ
ಅದು ಫೇಲ್ಯೂರ್. ಫೇಲ್ಯೂರ್ ಯಾಕಪ್ಪ ಅಂದ್ರೆ ಇಲ್ಲ ಅಧಿಕಾರಶಾಹಿ ವರ್ಗದವರು ಲಾಭ ನೋಡೋರ, ಖಾಸಗಿಯವರು ಲಾಭ ನೋಡೋರ, ಎರಡೂ ಅಂಗಗಳನ್ನು ನೋಡಿದ್ದೀವಿ ನಾವು. ಇವತ್ತು ನೆಹರೂಜಿಯವರು ಮಾಡಿದಂತಹ ಮಿಕ್ಸ್ಡ್ ಎಕಾನಮಿಯಿಂದಾಗೆ ಮನಮೋಹನ್ ಬರೋ ತನಕ, ಅಥವಾ ಪಿ ವಿ ನರಸಿಂಹರಾಯರು ಬರೋ ತನಕ ಏನಾದರೂ ನೋಡಿದ್ರಿ. ಕಡೆಗೆ ಚಂದ್ರಶೇಖರ್ ಅವ್ರ ಕಾಲದಾಗ ಬಂಗಾರವನ್ನು ಒತ್ತಿಡುವಂಥ ಪ್ರಸಂಗ ಬಂತು ಐ ಎಮ್ ಎಫ್ಗೆ, ಆನಂದ ಬಿಡಿಸ್ಕೊಂಬರೋದು ಎಷ್ಟು ತೊಂದರೆ ಆಯಿತು, ಅದರಿಂದ ಸೋಯಿತು. ಆದರೆ ಬದಲಾಗಿ ನಮ್ಮ ಮನಮೋಹನ್ ಸಿಂಗ್ರು ಮತ್ತು ಪಿ ವಿ ನರಸಿಂಹರಾಯರು ಓಪನ್ ಮಾರ್ಕೆಟ್ ತಂದರು. ಅದೇನು ಮಾಡಿದೆ ಇವತ್ತು ಪ್ರೈವೇಟ್ದವ್ರನ್ನ ಭೇಷ್ ನಿಲ್ಲಿಸಿಬಿಟ್ಟದ. ಕಡೆಗೆ ಅವರು 16 ಲಕ್ಷ 20 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿ ಮತ್ತೆ ಮಾಡಿ ಬ್ಯಾಂಕ್ಗಳು ದಿವಾಳಿ ಎಬ್ಬಿಸಿಬಿಟ್ರಿ. ಅಂದರೆ ಎರಡೂ ವ್ಯವಸ್ಥೆ ಫೇಲ್ ಆದಾಗ ಇನ್ನು ಉಳಿದದ್ದು ಏನಪ್ಪ, ಗಾಂಧೀಜಿಯವರು ಬಯಸಿದಂಥ ಗ್ರಾಮ ರಾಜ್ಯ, ಗ್ರಾಮ ಸ್ವರಾಜ್ಯ. ಪ್ರತಿಯೊಂದು ಗ್ರಾಮಗಳು ಈಗ ಹೇಳಿದ್ರೆ ಮಿನಿಮಮ್ ಮಿಸ್ ಮಾಡಿತಪ್ಪ ಅಂತಂದ್ರೆ ಅವ್ರು ಮಾರ್ಕೆಟ್ ಆಗಲಿ ಹೆಚ್ಚಪ್ಪ ಅಂದ್ರೆ ಪ್ರತಿ ಪಂಚಾಯತಿಗೆ ಸಹಜವಾಗಿ ದುಡ್ಡು ತಿರುಗಲಿಕ್ಕೆ ಹತ್ತದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ, ಕೃಷಿಯಲ್ಲಿ ಆಸಕ್ತಿ ಉಳಿದದ್ದು. ಇವತ್ತು ಅನೇಕ ಯುವಕರು ಕೃಷಿಯನ್ನು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅದು ಮಾರ್ಕೆಟ್ ಇಲ್ಲಪ್ಪ ಲಾಭ ಇಲ್ಲ ಏನು ಮಾಡೋದು ಅಂತ ಇದ್ದಾರೆ. ನಾವು ಅಡ್ವರ್ಟೈಸ್ ನೋಡ್ತಾ ಇರ್ತೀವಿ, ಇದರಲ್ಲಿ 1 ಲಕ್ಷ ಬೆಳಿತೀವಿ ರೀ, 10 ಲಕ್ಷ ನಾವು ಉತ್ಪನ್ನ ಮಾಡ್ತೀವಿ, ಏನೋ ಅಡ್ವರ್ಟೈಸ್ ಕೊಡ್ತಿರ್ತಾರೆ. ಆಗ ಹೋಗಿ ಮಾಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟದ ಅಂತೇಳಿ ಅದು ಉದ್ಯೋಗ. ಅದಕ್ಕೆ ಈ ಕಷ್ಟ ಉದ್ಯೋಗ ಅವರು ಸ್ವತಃ ಮಾರ್ಕೆಟ್ ಎಲ್ಲರಿಗೂ ಶುಭವಂಥದ್ದಾಯ್ತಪ್ಪ ಅಂತಂದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡೋಂಗಾದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಈ ಒಂದು ಏನಪ್ಪ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಒಂದು ಪ್ರಗತಿ ಆಗುವ ಸಾಧ್ಯತೆ. ಈ ನೆಲೆಯಲ್ಲಿ ನಾವು ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ನಾವು ಈ ಸಂಕೇಶ್ವರದಲ್ಲಿ ಆದಂತಹ ಒಂದು ಘಟನೆಯನ್ನು ಕಂಪೇರ್ ಮಾಡಿ ಹೇಳಬೇಕಾಗಿದೆ. ಬರೇ ಒಂದು ತರಕಾರಿ ಏನಪ್ಪ ಮಾರ್ಕೆಟ್ ಮಾಡೋ ಸಲುವಾಗಿ ಎಷ್ಟು ತೊಂದರೆ ತೊಗೊಂಡ್ರು ಇಲ್ಲಿ ರೈತರು ಅಂತೇಳಿ ನಿರಂತರ ಹೋರಾಟ ಮಾಡಿದರು. ಕಳೆದ 25 ವರ್ಷ ನಡೆದ್ರೆ ಶೋಷಣೆ ಮಾಡೋದು, ಅದನ್ನು ಸಹಿಸಿ ಸಾಕಾಗೆ ಕಡೆಗೆ ಇವತ್ತು ಒಂದಿಷ್ಟು ರೈತರು ಕುಡ್ಕೊಂಡು ಹೋರಾಟ ಮಾಡಿ ಇದನ್ನು ಅದಕ್ಕೆ ಅದೇ ರೀತಿ ಇಲ್ಲಿ ಸರ್ಕಾರ ಸ್ಪಂದಿಸಿದ ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಯಾಕೆಂತಂದರೆ ಇವತ್ತು ಈ ಸರ್ಕಾರದ ಪರವಾಗಿ ನಮ್ಮ ರೋಷನ್ ಮೊಹಮ್ಮದ್ ರೋಷನ್ ಅವರು ಜಿಲ್ಲಾಧಿಕಾರಿ ಒಳ್ಳೆ ನಿರ್ಧಾರ ತೊಗೊಂಡ, ಈ ಎ ಪಿ ಎಂ ಸಿ ಹೋಗಿ ಮಾರ್ರಪ್ಪ ಅಂತ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಇದು ಪೂರ್ಣ ಪರಿಹಾರ ಅಂತಲ್ಲ, ಬಟ್ ಏನೂ ಇಲ್ಲ ಏನೋ ಒಂದು ಅದೇಲ್ಲಪ್ಪ ಅನ್ನೋ ಸಮಾಧಾನ. ಅದಕ್ಕಾಗಿ ರೈತರ ಮೂಲಭೂತ ಸಮಸ್ಯೆಯನ್ನು ಅಭ್ಯಾಸ ಮಾಡೋದಷ್ಟೇ ಅಲ್ಲ, ಈಗ ಅಭ್ಯಾಸ ಸಾಕಷ್ಟು ಇದ್ದಾರೆ. ಸ್ವತಃ ರೈತರಿಗೆ ಕೇಳಿ ಸಾಕು, ರೈತರು ಹೇಳ್ತಾರೆ ಅವ್ರ ತೊಂದರೆ ಏನದ, ಹೆಂಗದಪ್ಪ ಮಾರ್ಕೆಟದು ಏನೇನದ ಅಂತಾರೆ. ಈಗ ನೀವು ಮಾರ್ಕೆಟ್ ಒಂದು ಮಾಡುವಾಗ ಇವತ್ತೇನು ಒಂದು ಸಣ್ಣ ಹೆಜ್ಜದ ಇದು ದೊಡ್ಡದೇ ಕಾಣಲಿಕ್ಕೆ ಅಂತ ನಮಗೆಲ್ಲ ಅಡ್ಡಿಲ್ಲಪ್ಪ ದೊಡ್ಡ ಸಾಹಸ ಮಾಡಿದ್ರು ಅಂತಾರೆ. ಬಟ್ ಇದು ಸಣ್ಣ ವ್ಯವಹಾರ ಹಣ ಇದೆ, ಆದರೂ ಇಷ್ಟಾದರೂ ಮಾಡಿದ್ರಲ್ಲ ಪೌರಳೆ ಮನುಷ್ಯನಿಂದ ಅಂತಾರೆ. ಅದಕ್ಕೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಾತು ಹಸಿರು ಸೇನೆ ಆಯಿತು, ಇವರೇನು ಮೂಮೆಂಟ್ ಅಂತ ಇಡೀ ರಾಜ್ಯದ ಸಾಕಷ್ಟು ನಮ್ಮ ರೈತ ಸಂಘಟನೆಗಳಿದ್ದಾರೆ, ಅವರೆಲ್ಲರೂ ಒಂದು ಕೂಡ್ಕೊಂಡು ಮೂಮೆಂಟ್ ಮಾಡಿ ಇಲ್ಲೇ ಈ ರೈತಿಗೆ ಪೂರ್ಣ ಪ್ರಮಾಣದಲ್ಲಿ ಮಾರ್ಕೆಟ್ ಸಿಗುವಂಥದ್ದು ಆದರೆ ನಿಶ್ಚಿತವಾಗಿಯೂ ಈ ದೇಶದ ಅರ್ಥವ್ಯವಸ್ಥೆ ಭಾಳ ಪ್ರಬಲ ಆಗ್ತದೆ, ಗಟ್ಟಿಗೊಳ್ತದೆ, ಇದರಲ್ಲಂತ ಎರಡು ಮಾತೇ ಇಲ್ಲ. ಯಾಕಂದರೆ ಕೃಷಿ ಬಿಟ್ಟರೆ ಇನ್ನುಳಿದ ಯಾವ ಕ್ಷೇತ್ರನೂ ಭಾರತಕ್ಕೆ ಈಗಿನ ಮಟ್ಟಿಗೆ ಹೆಲ್ಪ್ ಆಗ್ತದೆ ಅಂತಿಲ್ಲ. ಯಾಕಂದರೆ ಶಿಕ್ಷಣ ಇವತ್ತು ನಮ್ಮ ಪ್ರತಿ ಮಗುವಿಗೂ ವೈಜ್ಞಾನಿಕ ಶಿಕ್ಷಣವನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ, ವೈಚಾರಿಕ ಶಿಕ್ಷಣ ಕೊಡಲಿಕ್ಕೆ ಆಗ್ತಾಯಿಲ್ಲ. ಶಿಕ್ಷಣಪ್ಪ ಅಂದ್ರೆ ಸುಮ್ಮನೆ ಒಂದು ಎಸ್ ಎಲ್ ಸಿ ವರೆಗೆ ಬರ್ಯಾಗ ಓದಾಗ ಕಲಿತಾರೆ, ಅವ್ರು ಸಹಿ ಮಾಡುವಷ್ಟು ಜ್ಞಾನ ಆಗಿಬಿಟ್ಟದೆ. ನಮಗೆ ಪ್ರತಿ ಮಗುವಿಗೂ ಶಿಕ್ಷಣ ಸಿಗಲಾರದಂಥ ಪರಿಸ್ಥಿತಿ ಅದ. ಅದಕ್ಕಾಗಿ ಫ್ರೀ ಎಜುಕೇಷನ್ ಸಿಸ್ಟಮ್ ಮಾಡಿಕೊಂಡು ರೈತ ಪರವಾದಂತಹ ಈ ಒಂದು ಆರ್ಥಿಕ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಖಚಿತವಾಗಿ ಒಂದು ಹೊಸದು ಏನಾದರೂ ಆಗಲಿಕ್ಕೆ ಸಾಧ್ಯದ, ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯದ, ಮತ್ತು ಎಲ್ಲ ರೈತರು ನೆಮ್ಮದಿಯಿಂದ ಉಳಿದ್ರಪ್ಪ ಅಂದರೆ ರೈತರ ಮೇಲೆ ಡಿಪೆಂಡ್ ಅಂತ ಅನೇಕ ಉದ್ಯೋಗಗಳಿದ್ದಾವೆ, ಅವರು ಸಹಿತ ಆರಾಮಿರುವಂಥ ಒಂದು ವ್ಯವಸ್ಥೆ ಬದಲಾಗಬಹುದು ಅಂತೇಳಿ ತರ್ಕ. ಇದನ್ನು ಒಪ್ಪದೇ ಇರಬಹುದು ಭಾಳ ಜನ, ಬಟ್ ನೀವು ವಾಸ್ತವವಾಗಿ ಕೂತ್ಕೊಂಡು ವಿಚಾರ ಮಾಡಿರಿ ಎಷ್ಟು ಡೀಪ್ ಅದಪ್ಪ ಇದು ಸಮಸ್ಯೆ ಅನ್ನೋದನ್ನು. ಈ ನಿರುದ್ಯೋಗ ಕೃಷಿ ಕ್ಷೇತ್ರ ಅದಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಮ್ಮ ಎದ್ದು ನಿಂತಾಗ ಮಾತ್ರ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯತೆ. ವಿನ ಇನ್ನುಳಿದೊಬ್ಬರು ಹೇಳಿಕೆ ಕೊಡೋದು ಚಂದ ಮಾತಾಡೋದಷ್ಟು. ಮತ್ತು ಈಗಂತೂ ಎಲ್ಲ ಈ ಭ್ರಷ್ಟಾಚಾರದ ಆರೋಪ ಅದು ನಾವು ಕೇಳ್ತಾ ಇದ್ದೀವಿ, ಒಬ್ಬರ ಮೇಲೆ ಒಬ್ಬರು ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಭ್ರಷ್ಟಾಚಾರದಲ್ಲಿ ಅವ್ರು ಇನ್ವಾಲ್ವ್ ಉದಾಹರಣ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಈ ಒಂದು ರೈತರ ಬೇಡಿಕೆಗಳನ್ನ ಇನ್ನೇಮೆ ಅಭ್ಯಾಸ ಮಾಡಿ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಮಧ್ಯದಾಗಿ ಮಾಡಬೇಕಾಗಿದ್ದಿಷ್ಟ ಅದು ಸಾಧ್ಯದ ಮನಸ್ಸು ಮಾಡಿದ ಸರ್ಕಾರ. ಈ ಮೊದಲ ಈ ಮೂರು ಕಾಲೇ ಕಾನೂನು ತಕ್ಕುವಂಥ ಮತ್ತು ಡಿಸಿಷನ್ ತೊಗೊಳ್ಳೋ ಜೊತೆಗೆ ಈ ಸಪೋರ್ಟಿಂಗ್ ಪ್ರೈಸ್ ಅದು ಕಾನೂನು ಮಾಡಬೇಕು ಅನ್ನೋದು ನಮ್ಮದು ಈ ಸಂದರ್ಭದಲ್ಲಿ ಒತ್ತಡ. ಆದರೂ ನಾವು ಒಂದು ಮಾತು ಇವತ್ತು ಥ್ಯಾಂಕ್ಸ್ ಹೇಳಬೇಕಾಗಿದೆ ಮತ್ತು ಹೊರಳೆ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ಅಂದರೆ ಅಟ್ಲೀಸ್ಟ್ ಕಡೆಗೆ ಈ ರೈತರ ಕೂಗಿಗೆ ಬೆಲೆ ಕೊಟ್ಟು ಈ ಒಂದು ಎ ಪಿ ಎಂ ಸಿಯಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮುಂದೆ ಜೊತೆಗೆ ಕಾಮೆಂಟ್ ಮಾಡೋದು ಬಿಡಲಿಕ್ಕೆ ಹೋಗ್ಬೇಡ್ರಿ.
ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಿಂದ ವಂದನೆಗಳು.